ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಹೊಡೆತಕ್ಕೆ ಕರ್ನಾಟಕ ತಲ್ಲಣ. ಒಂದು ವಾರ ಇಡೀ ಕರ್ನಾಟಕವೇ ಸ್ತಬ್ಧ. ಇನ್ನೂ ದೂರವಾಗಿಲ್ಲ ಕೊರೋನಾ ಭೀತಿ. ಕೊರೋನಾ ಆತಂಕದಿಂದ ಇಡೀ ಕರ್ನಾಟಕವೇ ಸ್ತಬ್ಧ ಆಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸುವಂತಿಲ್ಲ. ಒಂದು ವೇಳೆ ಈಗಲೇ ಫಿಕ್ಸ್ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕಡಿಮೆ ಹೋಗಬೇಕು. ದೃಢಪಟ್ಟಿದೆ. ಮತ್ತೊಂದು ಕೊರೋನಾ ಪಾಸಿಟಿವ್ ಕೇಸ್ ಈಗ ತೆಲಂಗಾಣದಲ್ಲಿ ದಾಖಲಾಗಿದ್ದು, ಈಗಾಗಲೇ ತೆಲಂಗಾಣದಲ್ಲಿ ಪಾಸಿಟಿವ್ ಕೇಸ್ ದಾಖಲಾಗಿದೆ. ಮತ್ತೊಂದು ಕೊರೋನಾ ಪಾಸಿಟಿವ್ ಈಗ ಪತ್ತೆ ಆಗಿದೆ ತೆಲಂಗಾಣದಲ್ಲಿ. ಈಗ ಈ ಒಂದು ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಸಾಕಷ್ಟು ಶಂಕೆಗಳು ಕೂಡ ಇತ್ತು. ಈಗ ಇಟಲಿಯಿಂದ ಮರಳಿದ್ದ ಟೆಕಿಗೆ ಕೊರೋನಾ ಇದೆ ಅನ್ನೋದು ದೃಢಪಟ್ಟಿದೆ. ತೆಲಂಗಾಣದಲ್ಲಿ ಪಾಸಿಟಿವ್ ಕೇಸ್ ದಾಖಲಾಗಿದ್ದು, ಇಟಲಿಯಿಂದ ಹೈದರಾಬಾದ್ಗೆ ಈ ಒಂದು ಟೆಕ್ಕಿ ಬಂದಿದ್ರು. ಬೆಂಗಳೂರು ಮೂಲದ ತೆಲಂಗಾಣ ಟೆಕ್ಕಿ ಗುಣಮುಖರಾಗಿದ್ರು. ಆದ್ರೆ ಈಗ ಮತ್ತೊಬ್ಬರಿಗೆ ಕೊರೋನಾ ಬಂದಿದೆ, ಪಾಸಿಟಿವ್ ಬಂದಿದೆ. ಕೊರೋನಾ ಈಗ ದೃಢಪಟ್ಟಿದೆ. ಸಾಕಷ್ಟು ಅವ್ರನ್ನ ತಪಾಸಣೆಗೆ ಒಳಪಡಿಸಲಾಗಿತ್ತು. ಆದ್ರೆ ಇದೀಗ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿರೋದ್ರಿಂದ ತೆಲಂಗಾಣದಲ್ಲಿ ಈಗ ಈ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಮತ್ತೊಂದು ದಾಖಲಾಗಿದೆ. ಈ ಹಿಂದೆ ನಾವು ಗಮನಿಸಿದ್ವಿ, ಬೆಂಗಳೂರಿನ ಟೆಕ್ಕಿ ಹೈದರಾಬಾದ್ ಮೂಲದವರು, ಅವರಿಗೆ ಈ ಒಂದು ಪಾಸಿಟಿವ್ ಇದೆ ಅಂತ ಹೇಳಲಾಗಿತ್ತು, ಶಂಕೆ ಇತ್ತು. ಬಟ್ ಅವರಲ್ಲಿ ಈಗ ನೆಗೆಟಿವ್ ಬಂದಿದೆ. ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವರಿಗೆ ನೀಡಲಾಗ್ತಾ ಇದೆ. ಈಗ ಪಾಸಿಟಿವ್ ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲ ತೀವ್ರವಾದಂತಹ ನಿಗಾವನ್ನ ಇಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನು ಅವರಿಗೆ ನೀಡಲಾಗ್ತಾ ಇದೆ. ಐಸೋಲೇಷನ್ ವಾರ್ಡ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಹೈದರಾಬಾದ್ನ ಗಾಂಧಿ ಹಾಸ್ಪಿಟಲ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಆರಂಭ ಆಗಿದೆ. ಇಟಲಿಯಿಂದ ಹೈದರಾಬಾದ್ಗೆ ಬಂದಿದ್ರು ಈ ಟೆಕ್ಕಿ. ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ.